ಹಲೋ ಸ್ನೇಹಿತರೆ, ತರಗತಿಗೆ ಸ್ವಾಗತ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಗಡಿ ಭದ್ರತಾ ಪಡೆಯ ಸಶಸ್ತ್ರ ಸೀಮಾ ಬಲದ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸೊ ಇತ್ತೀಚೆಗೆ ಗಡಿ ಭದ್ರತಾ ಪಡೆಯ ಸಶಸ್ತ್ರ ಸೀಮಾ ವಲಯದ ಒಂದು ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಶ್ಮಿ ಶುಕ್ಲಾ ಅವರು ಗಡಿ ಭದ್ರತಾ ಪಡೆಯ ಸಶಸ್ತ್ರ ಸೀಮಾ ಬಲದ ಒಂದು ಮಹಾನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು. ಇಲ್ಲೋಡಿ, ರಶ್ಮಿ ಶುಕ್ಲಾ ನೇಮಕ. ಇನ್ನು ಗಡಿ ಭದ್ರತಾ ಪಡೆಯ ಸಶಸ್ತ್ರ ಸೀಮಾ ಬಲದ ಮಹಾನಿರ್ದೇಶಕರಾಗಿ ಹಿರಿಯ ಐಪಿಎಸ್ ಅಧಿಕಾರಿಯಾದ ರಶ್ಮಿ ಶುಕ್ಲಾ ಅವರನ್ನ ನೇಮಕ ಮಾಡಲಾಗಿರುತ್ತದೆ. ಸೊ ಇನ್ನು ಮಹಾರಾಷ್ಟ್ರ ಕೇಡರ್ನ ಇವರು 1988ರ ಒಂದು ತಂಡದ ಐಪಿಎಸ್ ಅಧಿಕಾರಿಯಾಗಿರ್ತಾರೆ. ಇತ್ತೀಚೆಗೆ ಅವರು ಪ್ರಸ್ತುತ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಒಂದು ಹೆಚ್ಚುವರಿ ಮಹಾನಿರ್ದೇಶಕರಾಗಿರ್ತಾರೆ. ಸೊ ಇವಾಗ ಪ್ರೆಸೆಂಟ್ ಅಲ್ಲಿ ಅವರಿಗೆ ರಶ್ಮಿ ಶುಕ್ಲಾ ಅವರನ್ನ ಏನು ಗಡಿ ಭದ್ರತಾ ಪಡೆಯ ಸೀಮಾ ಬಲದ ಒಂದು ಮಹಾನಿರ್ದೇಶಕರಾಗಿ ಆಯ್ಕೆ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋಣ ನೋಡಿ. ಸೊ 1 ನಿಮಿಷ, ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದ ಯಾವ ನಟಿ ಆಸ್ಕರ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದಾರೆ? ಸೊ ಭಾರತದ ಯಾವ ಒಂದು ಖ್ಯಾತ ನಟಿಯು ಆಸ್ಕರ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿದ್ದಾರೆ ಅಂತ ಕೇಳಿದ್ರೆ, ಅನುಷ್ಕಾ ಶರ್ಮಾ, ದೀಪಿಕಾ ಪಡುಕೋಣೆ ಅಥವಾ ರಾಧಿಕಾ ಪಂಡಿತ್ ಶಿಲ್ಪಾ ಶೆಟ್ಟಿನ ಅಂತ ಕೇಳಿದ್ರೆ ಸರಿಯಾದ ಆನ್ಸರ್ ನೋಡಿ, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೀಪಿಕಾ ಪಡುಕೋಣೆ ಅವರು ಆಸ್ಕರ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿರುವಂಥದ್ದು. ಇಲ್ಲೋಡಿ, ಆಸ್ಕರ್ ಪ್ರಶಸ್ತಿ ಪ್ರದಾನ ಮಾಡಲಿರುವ ದೀಪಿಕಾ ಸ್ಟಾರ್ ನಟಿ ಆಗಿರತಕ್ಕಂಥ ಇವರು 2023ರ ಒಂದು ಆಸ್ಕರ್ ಪ್ರಶಸ್ತಿಗಳನ್ನ ಪ್ರದಾನ ಮಾಡುವ ಪ್ರಮುಖರಲ್ಲಿ ಸ್ಥಾನವನ್ನ ಪಡೆದಿರ್ತಾರೆ. ಸೊ ಕಾರ್ಯಕ್ರಮ ಯಾವಾಗಲೂ ಎಲ್ಲಿ ನಡೀತೆ, ಲಾಸ್ ಏಂಜಲೀಸ್ ನಲ್ಲಿ ನಡೆಯಲಿದ್ದು, ಈ ವರ್ಷ ಆಸ್ಕರ್ ಮೆಟ್ಟಿಲಿನಲ್ಲಿ ಭಾರತದ ಯಾವುದು ಚಿತ್ರ RRR. ಸೊ ನೋಡಿ, RRR ಚಿತ್ರದ ಒಂದು ನಾಟು ನಾಟು ಏನು ಸಾಂಗ್ ಇತ್ತಲ್ವಾ, ಸೊ ಆ ಸಾಂಗ್ ಸೊ ಆಯ್ಕೆ ಆಗಿರುವಂಥದ್ದು. ಓಕೆನಾ. ಇನ್ನು ದತ್ ಪ್ರೀತ್ ಸಾಕ್ಷಿ ಚಿತ್ರದ ಗುಣಿತ್ ನೋಡಿ ಮೋಂಗಾ ಅವರ ಎಲಿಫೆಂಟಾ ವಿಸ್ಟರ್ ಚಿತ್ರವು ಆಯ್ಕೆ ಆಗಿರುವಂಥದ್ದು. ಸೊ ಹಿಂದೆ ದೀಪಿಕಾ ಅವರು ಕಾನ್ಸ್ ನಲ್ಲಿ ತೀರ್ಪುಗಾರರು ಆಗಿರ್ತಕ್ಕಂಥದ್ದು. ಸರಿನಾ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಕ್ರೇಗ್ ಫುಲ್ಟನ್ ಅವರನ್ನು ಇತ್ತೀಚೆಗೆ ಯಾವ ಕ್ರೀಡೆಯ ಮುಖ್ಯ ಕೋಚ್ ಆಗಿ ನೇಮಿಸಲಾಗಿದೆ? ಕ್ರೇಗ್ ಫುಲ್ಟನ್ ಇವರನ್ನು ಇತ್ತೀಚೆಗೆ ಯಾವ ಕ್ರೀಡೆಯ ಮುಖ್ಯ ಕೋಚ್ ಅನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ರೆ, ಹಾಕಿ, ಫುಟ್ಬಾಲ್, ಕ್ರಿಕೆಟ್, ಬಾಕ್ಸಿಂಗ್ ಅಂತ ಕೇಳಿದ್ರೆ, ದಟ್ ಈಸ್ ನನ್ ಅದರ್ ದೆನ್ ಹಾಕಿ ಕ್ರಿಕೆಟ್. ಪುರುಷರ ನೋಡಿ, ಪುರುಷರ ಹಾಕಿ ಕ್ರಿಕೆಟ್ ತಂಡದ ಒಂದು ಮುಖ್ಯ ಕೋಚ್ ಅನ್ನಾಗಿ ಕ್ರೇಗ್ ಫುಲ್ಟನ್ ಅವರನ್ನ ಆಯ್ಕೆ ಮಾಡಲಿರುವಂಥದ್ದು. ಓಕೆನಾ. ಅವರನ್ನ ಆಯ್ಕೆ ಮಾಡಿದ್ದಾರೆ ಯಾರನ್ನ, ಕ್ರೇಗ್ ಫುಲ್ಟನ್ ನೋಡಿ, ಪುರುಷರ ಹಾಕಿ ತಂಡಕ್ಕೆ ನೂತನ ಕೋಚ್ ಆಗಿ ನೇಮಕ ಆಗಿರ್ತಾರೆ. ಇನ್ನು ಭಾರತದ ಪುರುಷರ ಹಾಕಿ ತಂಡಕ್ಕೆ ನೂತನ ಕೋಚ್ ಆಗಿ ಕ್ರೇಗ್ ಫುಲ್ಟನ್ ಅವರನ್ನು ನೇಮಕ ಮಾಡಿರುವಂಥದ್ದು. ಸೊ ಹಾಕಿ ಇಂಡಿಯಾ ಈ ಒಂದು ಮಾಹಿತಿಯನ್ನ ತಿಳಿಸಿರುವಂಥದ್ದು. ಸರಿನಾ. ಯಾರು, ಕ್ರೇಗ್ ಫುಲ್ಟನ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ. ಕಾರ್ನಾಡ್ ಸಂಗ್ಮಾ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ? ಸೊ ಕಾರ್ನಾಡ್ ಸಂಗ್ಮಾ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಕೇಳಿದ್ರೆ, ಇವರು ನೋಡಿ ಮಣಿಪುರ್, ಮೇಘಾಲಯ, ತ್ರಿಪುರ, ಸಿಕ್ಕಿಂ ಅಂತ ಕೇಳಿದ್ರೆ ಮೇಘಾಲಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥದ್ದು ಕಾರ್ನಾಡ್ ಸಂಗ್ಮಾ ಅವರು. ಸೊ ಏನಕ್ಕೆ ಈ ಒಂದು ಕರೆಂಟ್ ಅಫೇರ್ ಇದೆ ಅಂತಂದ್ರೆ, ಇಲ್ಲೋಡಿ ಮೇಘಾಲಯ ಸರ್ಕಾರ ರಚನೆಗೆ ಕೋರಿದ ಸಂಗ್ಮಾ. ಸೊ ಮಾರ್ಚ್ 7ರಿಂದ ಪ್ರಮಾಣ ವಚನ ಸಾಧ್ಯತೆ ಇರುವಂತದ್ದು. ಇನ್ನು ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನದಿಂದ ಗೆದ್ದಿರುವ ನೋಡಿ ಎನ್ಪಿಪಿ ಮುಖ್ಯಸ್ಥ ಕಾರ್ನಾಡ್ ಸಂಗ್ಮಾ ಶುಕ್ರವಾರ ರಾಜ್ಯಪಾಲ ನೋಡಿ ಫಗು ಚೌಹಾಣ್, ಅಂದ್ರೆ ಮೇಘಾಲಯದ ಒಂದು ರಾಜ್ಯಪಾಲರು ಯಾರಿದ್ದಾರೆ ಅಂತ ಕೇಳಿದ್ರೆ, ಫಗು ಚೌಹಾಣ್ ಅವರನ್ನ ಭೇಟಿ ಮಾಡಿದ್ದು ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿರ್ತಕ್ಕಂಥದ್ದು. ಸರಿನಾ. ಸೊ ಸಂಗ್ಮಾ ಅವರ ಪಕ್ಷ 27 ಸ್ಥಾನಗಳಲ್ಲಿ ನೋಡಿ ಜಯವನ್ನ ಗಳಿಸಿದ್ದು, ಬಿಜೆಪಿ ಸೇರಿ ಇತರ ಪಕ್ಷಗಳ ಬೆಂಬಲದಿಂದ ತಮ್ಮ ಬಳಿ ಸ್ಪಷ್ಟ ಬಹುಮತದಿಂದ ಇರುವುದಾಗಿ ಅವರು ಹೇಳಿಕೊಂಡಿರುವಂಥದ್ದು. ಇದಾರಲ್ವಾ ಅವರೇ ಕಾರ್ನಾಡ್ ಸಂಗ್ಮಾ ಅಂತ ಕರೆಯುವಂಥದ್ದು. ಇನ್ನು ಮುಖ್ಯಮಂತ್ರಿಗಳನ್ನ ಯಾರು ನೇಮಿಸ್ತಾರೆ ಅಂತ ಕೇಳಿದ್ರೆ, ನೋಡಿ ಇವರಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರೆ ಅಂತ ಕೇಳಿದ್ರೆ, ರಾಜ್ಯಪಾಲರು. ರಾಜ್ಯಪಾಲರು ಯಾರಿದ್ದಾರೆ, ಮೇಘಾಲಯದ ಫಗು ಚೌಹಾಣ್ ಅಂತ ಹೇಳಿ. ಫಗು ಚೌಹಾಣ್ ಅವರು ರಾಜ್ಯ ನೋಡಿ ಮೇಘಾಲಯದ ರಾಜ್ಯಪಾಲರಾಗಿರ್ತಕ್ಕಂಥದ್ದು. ಇನ್ನು ಇವರು ಅಂದ್ರೆ ರಾಜ್ಯಪಾಲರು ಏನಿರ್ತಾರಲ್ವ, ಇವರು ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸಿರುವಂಥದ್ದು. ಸರಿನಾ. ಇನ್ನು ರಾಜ್ಯಪಾಲರ ಒಂದು ಹುದ್ದೆಯ ಬಗ್ಗೆ ಹೇಳುವಂತ ವಿಧಿ ಯಾವುದು ಅಂತ ಕೇಳ್ತಾರೆ, 153ನೇ ವಿಧಿ ಆಗಿರ್ತಕ್ಕಂಥದ್ದು, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಶ್ವದ ಅತಿ ಉದ್ದದ ಐಷಾರಾಮಿ ಹಡಗು ಯಾವುದು? ಸೊ ವಿಶ್ವದ ಅತಿ ಉದ್ದದ ಐಷಾರಾಮಿ ಹಡಗು ಯಾವುದು ಅಂತ ಕೇಳಿದ್ರೆ, ಗಂಗಾ ವಿಲಾಸ, ಗೋದಾವರಿ ವಿಲಾಸ, ಗಂಗಾ ಎಕ್ಸ್ಪ್ರೆಸ್ ಅಥವಾ ಗಂಗಾ ಗೇಟ್ ವೇನಾ ಅಂತ ಕೇಳಿದ್ರೆ, ಸರಿಯಾದ ಉತ್ತರ ನೋಡಿ, ಗಂಗಾ ವಿಲಾಸ್ ಇಸ್ ದ ರೈಟ್ ಆನ್ಸರ್.
ಸೊ ಇಲ್ಲಿದೆ ನೋಡಿ ಗಂಗಾ ವಿಲಾಸ್, ಇದನ್ನ ವಿಶ್ವದ ಅತ್ಯಂತ ಐಷಾರಾಮಿ ಹಡಗು ಅಂತ ಕರಿತೀವಿ. ಇನ್ನು ಇತಿಹಾಸವನ್ನ ಸೃಷ್ಟಿಸಿದ ಗಂಗಾ ವಿಲಾಸ 50 ದಿನಗಳ ಒಂದು ಪಯಣವನ್ನ ಮುಗಿಸಿ ಬೋಗಿಬಿಲ್ ತಲುಪಿದ ಈ ಒಂದು ಹಡಗು. ಇನ್ನು ವಿಶ್ವದ ಅತಿ ಉದ್ದದ ಐಷಾರಾಮಿ ಹಡಗು ಅನಿಸಿಕೊಂಡಿರುವ ಗಂಗಾ ವಿಲಾಸವು ಅಸ್ಸಾಂನ ದಿಬ್ರುಗಢ್ನಲ್ಲಿ ತನ್ನ ಮೊದಲ ಸಮುದ್ರಯಾನವನ್ನ ನೋಡಿ ಪೂರ್ಣಗೊಳಿಸುವ ಮೂಲಕ ಇತಿಹಾಸವನ್ನ ಬರೆದಿರತಕ್ಕಂಥದ್ದು. ಇನ್ನು ಜನವರಿ 13ರಂದು ವಾರಣಾಸಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನ ಮಾಡಿರ್ತಾರೆ. ಇನ್ನು ನೌಕಾಯಾನ ಶುರು ಮಾಡಿದಾಗ ಹಡಗು 50 ದಿನಗಳ ನಂತರ ಇದೀಗ ನೋಡಿ ಬೋಗಿಬಿಲ್ ಅನ್ನ ತಲುಪಿರುವಂಥದ್ದು, ಸರಿನಾ? ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವ ಕಂಪನಿಯು ಬೆಂಗಳೂರಿನಲ್ಲಿ ಐಫೋನ್ ಅನ್ನ ಉತ್ಪಾದನೆಯನ್ನ ಪ್ರಾರಂಭ ಮಾಡಿದೆ? ಸೊ ಬೆಂಗಳೂರಿನಲ್ಲಿ ಈ ಒಂದು ಹೂಡಿಕೆಯನ್ನ ಮಾಡಿರ್ತಕ್ಕಂಥ ಕಂಪನಿ ಯಾವುದು ಅಂತ ಕೇಳಿದ್ರೆ ಆಪಲ್, ಮೈಕ್ರೋಸಾಫ್ಟ್, ಫಾಕ್ಸ್ಕಾನ್ ಅಥವಾ ವಿವೋ ಅಂತ ಕೇಳಿದ್ರೆ ಫಾಕ್ಸ್ಕಾನ್ ಇಸ್ ದ ರೈಟ್ ಆನ್ಸರ್. ಫಾಕ್ಸ್ಕಾನ್ ಕಂಪನಿಯು ಬೆಂಗಳೂರಿನಲ್ಲಿ ಐಫೋನ್ ಮೊಬೈಲ್ ಉತ್ಪಾದನೆಯನ್ನ ಮಾಡ್ತಾ ಇರುವಂತದ್ದು, ಶುರು ಮಾಡ್ತಾ ಇರುವಂತದ್ದು. ಇಲ್ಲಿ ನೋಡಿ, ಫಾಕ್ಸ್ಕಾನ್ ನಿಂದ ಒಟ್ಟು 5,750 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಇನ್ನು 1 ಲಕ್ಷ ಉದ್ಯೋಗವನ್ನ ಸೃಷ್ಟಿಸುವ ನಿರೀಕ್ಷೆ ಇದೆ ಈ ಒಂದು ಕಂಪನಿಯಿಂದ. ರಾಜ್ಯದಲ್ಲಿ ಐಫೋನ್ ಉತ್ಪಾದನಾ ಘಟಕ ಸ್ಥಾಪನೆಯಾಗಿದ್ದು, ಓಕೆನಾ? ಯಾವ ಒಂದು ಕಂಪನಿ ಅಂತ ಕೇಳಿದ್ರೆ ಫಾಕ್ಸ್ಕಾನ್, ಫಾಕ್ಸ್ಕಾನ್ ಕಂಪನಿಯಿಂದ. ನೆಕ್ಸ್ಟ್ ನೋಡಿ, ಜನವರಿ 2023ರ ಹೊತ್ತಿಗೆ ಯಾವ ದೇಶವು ಮಾರಣಾಂತಿಕ ಪ್ರವಾಹ ತುರ್ತು ಪರಿಸ್ಥಿತಿಯನ್ನ ಎದುರಿಸುತ್ತಿದೆ? ಸೊ ಈ ಒಂದು ಜನವರಿ 2023ರ ಹೊತ್ತಿಗೆ ಯಾವ ದೇಶ ಈ ಒಂದು ಮಾರಣಾಂತಿಕ ಪ್ರವಾಹ ತುರ್ತು ಪರಿಸ್ಥಿತಿಯನ್ನ ಎದುರಿಸುತ್ತಿತ್ತು ಅಂತ ಕೇಳಿದ್ರೆ ದಟ್ ಈಸ್ ನೋಡಿ ನ್ಯೂಜಿಲೆಂಡ್, USA, ರಷ್ಯಾ, ಚೀನಾ. ಅಂತಂದ್ರೆ ನ್ಯೂಜಿಲೆಂಡ್ ಇಸ್ ದ ರೈಟ್ ಆನ್ಸರ್. ನ್ಯೂಜಿಲೆಂಡ್ ನಲ್ಲಿ ದೇಶದ ಉತ್ತರ ದ್ವೀಪದಲ್ಲಿ ಭಾರಿ ಮಳೆಯಾಗುವ ನಂತರ ಮಾರಣಾಂತಿಕ ಪ್ರವಾಹ ತುರ್ತು ಪರಿಸ್ಥಿತಿಯನ್ನ ಮುಂದುವರಿಸಿರತಕ್ಕಂಥದ್ದು. ಇನ್ನು ಭೂಕುಸಿತ ಮತ್ತೆ ಹಠಾತ್ ಪ್ರವಾಹಕ್ಕೆ ಕಾರಣ ಆಗಿರತಕ್ಕಂಥದ್ದು. ನ್ಯೂಜಿಲೆಂಡ್ ನ ಅತಿ ದೊಡ್ಡ ನಗರ ಯಾವುದು ಅಂದ್ರೆ ಆಕ್ಲೆಂಡ್. ಇನ್ನು ಅತ್ಯಂತ ತೇವವಾದ ದಿನವನ್ನ ಅನುಭವಿಸಿದ ನಂತರ ಕನಿಷ್ಠ 3 ಜನರು ಸಾವನ್ನ ಅಪ್ಪಿರುವಂಥದ್ದು, ಸರಿನಾ? ಇನ್ನು ನೆಕ್ಸ್ಟ್ ನೋಡಿ, 10,000 ಹೊಸ MSMEಗಳನ್ನ ನೋಂದಾಯಿಸಿದ ಮೊದಲ ಜಿಲ್ಲೆ ಯಾವುದು? ಸೊ 10,000 MSMEಗಳನ್ನ ನೋಂದಾಯಿಸಿದ ಮೊದಲ ಜಿಲ್ಲೆ ಯಾವುದು ಅಂದ್ರೆ ಕೊಯಮತ್ತೂರ್, ಎರ್ನಾಕುಲಂ, ಲಕ್ನೋ, ಸೂರತ್ ಅಂತ ಕೇಳಿದ್ರೆ ನೋಡಿ ಸರಿಯಾದ ಆನ್ಸರ್ ಕೇರಳದ ಎರ್ನಾಕುಲಂ ಆಗಿರುತ್ತದೆ. ನೋಡಿ, ಕೇರಳದ ಎರ್ನಾಕುಲಂ 10,000 ಹೊಸ MSMEಗಳನ್ನ ನೋಂದಾಯಿಸಿಕೊಳ್ಳುವ ಮೂಲಕ ಮೊದಲ ಜಿಲ್ಲೆ ಅನಿಸಿಕೊಂಡಿರುತ್ತೆ. ಇನ್ನು ಹೊಸ ಉದ್ಯೋಗಗಳನ್ನ ಸೃಷ್ಟಿಸುವ ಮೂಲಕ ಭಾರತದ GDPಯನ್ನ ವೈವಿಧ್ಯಗೊಳಿಸುವ ಮೂಲಕ MSMEಗಳ ಕೊಡುಗೆಯನ್ನ ಹೆಚ್ಚಿಸಲು ಇದು ಸಹಾಯವನ್ನ ಮಾಡತಕ್ಕಂಥದ್ದು. ಹೆಚ್ಚು ನುರಿತ ಮಾನವ ಸಂಪನ್ಮೂಲಗಳ ಲಭ್ಯತೆ, ಉತ್ತಮ ಕೈಗಾರಿಕಾ ಮೂಲ ಸಂಪರ್ಕಗಳು ಮತ್ತೆ ಅದರ ಅತ್ಯುತ್ತಮ ಸಂವಹನ ಮತ್ತು ನೆಟ್ವರ್ಕಿಂಗ್ ವ್ಯವಸ್ಥೆಗಳಿಗೆ ಪ್ರಮುಖ ಕಾರಣಗಳಲ್ಲಿ ಸೇರಿಕೊಂಡಿರತಕ್ಕಂಥದ್ದು. ಸೊ ಅತಿ ಹೆಚ್ಚು MSMEಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಜಿಲ್ಲೆ ಯಾವುದು ಅಂದ್ರೆ ಅದು ಕೇರಳದ ಎರ್ನಾಕುಲಂ. ಇನ್ನು ಎರ್ನಾಕುಲಂ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು, ಎರ್ನಾಕುಲಂ. ನೋಡಿ, ಕೇರಳ ಇಸ್ ದ ರೈಟ್ ಆನ್ಸರ್, ಸರಿನಾ? ಸೊ ಇಷ್ಟು ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ದಾವೆ. ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ವಿಡಿಯೋದ ಇಷ್ಟ ಆದರೆ ಲೈಕ್ ಮಾಡಿ. ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.